ಅಷ್ಟೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಐಎಂಎ ಸಂಸ್ಥೆಯಿಂದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನ್ಸೂರ್ ಖಾನ್ ವಿಡಿಯೋ ರಿಲೀಸ್ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ನಿನ್ನೆ ರಿಲೀಸ್ ಆದಂತಹ ಆ ಒಂದು ವಿಡಿಯೋ 18 ನಿಮಿಷಗಳ ಒಂದು ವಿಡಿಯೋ ಸಾಕಷ್ಟು ಮಾಹಿತಿಗಳನ್ನು ಹೊರಹಾಕಿದೆ. ಆದರೆ ಈಗ ಆ ವಿಡಿಯೋ ಅಪ್ಲೋಡ್ ಬಗ್ಗೆ ತನಿಖೆಯನ್ನು ಶುರು ಮಾಡಿದ್ದಾರೆ ಪೊಲೀಸರು. ಐಎಂಎ ಗ್ರೂಪ್ನ ಅಧಿಕೃತ ಯೂಟ್ಯೂಬ್ ಪೇಜ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಆಗಿದ ಮೇಲೆ ಆ ಒಂದು ವಿಡಿಯೋ ಎಲ್ಲಿಂದ ಅಪ್ಲೋಡ್ ಆಗಿದೆ ಅನ್ನೋದರ ಬಗ್ಗೆ ಆ ಒಂದು ಲೊಕೇಶನ್ನನ್ನು ಆಧರಿಸುವಂತಹ ತನಿಖೆ ಈಗ ತೀವ್ರಗೊಂಡಿದೆ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಐಪಿ ಅಡ್ರೆಸ್ ಯಾವುದು, ಅಂದರೆ ಅದು ಎಲ್ಲಿಂದ ಅಪ್ಲೋಡ್ ಆಗಿದೆ, ಆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಐಎಂಎ ಗ್ರೂಪ್ನ ಅಧಿಕೃತ ಯೂಟ್ಯೂಬ್ ಪೇಜ್ನಲ್ಲಿ ಅಪ್ಲೋಡ್ ಆಗಿರುವಂಥದ್ದು, ಸೊ ಅದನ್ನು ಎಲ್ಲಿಂದ, ಭಾರತದಿಂದಾನೇ ಮಾಡಿದ್ದಾರಾ ಅಥವಾ ನಿಜವಾಗಿಯೂ ಅದು ದುಬೈನಿಂದ ಅಪ್ಲೋಡ್ ಆಗಿರುವಂಥದ್ದು ಅನ್ನೋದರ ಬಗ್ಗೆ, ಸತ್ಯಾಸತ್ಯತೆ ಬಗ್ಗೆ ಈಗ ತನಿಖೆಯನ್ನು ಎಸ್ಐಟಿ ತಂಡ ನಡೆಸ್ತಾ ಇದೆ. ಯಾಕೆಂದರೆ 18 ನಿಮಿಷಗಳ ವಿಡಿಯೋ ಸಾಕಷ್ಟು ಜನರ ದೊಡ್ಡ ದೊಡ್ಡ ಕುಳಗಳ ಹೆಸರನ್ನು ಬಾಯ್ಬಿಟ್ಟಿದೆ ಅದರಲ್ಲಿ. ಸೊ ಹಾಗಾಗಿ ಹೇಗೆಲ್ಲ ವಂಚನೆ ನಡೀತು, ಯಾವಾಗಿನಿಂದ ವಂಚನೆ ಮಾಡೋದಕ್ಕೆ ಆರಂಭ ಮಾಡಿದ್ರು ಎಲ್ಲವನ್ನು ಗೊತ್ತಿದ್ದು ನಾನು ಸುಮ್ಮನಿದ್ದೆ, ಲಾಸ್ನಲ್ಲಿ ನಡೀತಾ ಇತ್ತು ಐಎಂಎ ಸಂಸ್ಥೆ, ಲಾಸ್ ಆಗೋದಕ್ಕೆ ಯಾರೆಲ್ಲ ಕಾರಣ, ಜೊತೆಗೆ ನಾನು ಹೀಗೆ ಬೀದಿಗೆ ಬರೋದಕ್ಕೆ, ಜೊತೆಗೆ ಐಎಂಎ ಸಂಸ್ಥೆಯನ್ನು ಮುಳುಗಿಸೋದಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೆ ಅನ್ನೋದನ್ನು ಇಂಚಿಂಚು ಮಾಹಿತಿಯನ್ನು, ಇಂಚಿಂಚು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ ಮನ್ಸೂರ್ ಖಾನ್. ಸೊ ಈಗ ಈ ಒಂದು ವಿಡಿಯೋ ಎಲ್ಲಿಂದ ಅಪ್ಲೋಡ್ ಆಗಿದೆ, ಯಾವ ಲೊಕೇಶನಿಂದ ಅಪ್ಲೋಡ್ ಆಗಿದೆ ಅನ್ನುವಂಥದ್ದು, ಯಾಕೆಂದರೆ ಅಧಿಕೃತ ಆ ಒಂದು ಐಎಂಎ ಕಂಪ್ನಿ ಏನಿದೆ ಅದರ ವೆಬ್ ಪೇಜ್ನಿಂದ, ಯೂಟ್ಯೂಬ್ ಪೇಜ್ನಿಂದ ಅಪ್ಲೋಡ್ ಆಗಿದೆ. ಸೊ ಹಾಗಾಗಿ ವಿಶೇಷ ತನಿಖಾ ತಂಡ ಈಗ ಈ ಒಂದು ಅಪ್ಲೋಡ್ ಆಗಿರುವಂಥ ವಿಡಿಯೋ ಎಲ್ಲಿಂದ ಅಪ್ಲೋಡ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಒಂದು ಕಡೆ ಮನ್ಸೂರ್ ಖಾನ್ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದ್ದಾವೆ. ನಿನ್ನೆ ಆ ಒಂದು ವಿಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೇ, ಪ್ರಸಾರ ಆಗ್ತಾ ಇದ್ದ ಹಾಗೇ ಶಿವಾಜಿನಗರದ ಐಎಂಎ ಜುವೆಲರ್ಸ್ ಮುಂದೆ ಸಾಕಷ್ಟು ಜನ ಜಮಾಯಿಸಿದರು. ಮತ್ತೆ ತಮಗೇನಾದರೂ ಇದರಿಂದ ಮಾಹಿತಿಗಳು ಸಿಗಬಹುದಾ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ರು. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ದತ್ತರಾಜ್ ಕೊಡ್ತಾರೆ. ದತ್ತರಾಜ್, ಐಎಂಎ ಸಂಸ್ಥೆ ಬಹುಕೋಟಿ ವಂಚನೆ ಪ್ರಕರಣ ಒಂದೊಂದು ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ, ಯಾಕಂದರೆ ಇದು ಎರಡನೇ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಮನ್ಸೂರ್ ಖಾನ್. ಸೊ ಇಲ್ಲಿ ಸ್ಪಷ್ಟವಾಗಿ ಸುಮಾರು 18 ನಿಮಿಷಗಳ ಕಾಲ ಮಾತನಾಡಿದ್ದಾನೆ, ಹಲವರ ಹೆಸರನ್ನು ಹೇಳಿದ್ದಾನೆ. ಸೊ ಈಗ ಎಸ್ಐಟಿ ತಂಡ ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದೆ ಇದರ ಬಗ್ಗೆ ಅಂತ? ಗುರುಪ್ರಸಾದ್, ಇವು ಏನಂತ ಹೇಳಿದ್ರೆ, ಈ ಒಂದು ಪ್ರಕರಣವನ್ನ ಆರೋಪಿ ಹೇಳಿರ್ತಕ್ಕಂತಹ ವಿಚಾರಗಳು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನ ಕೈಗೊಳ್ಳಲಾಗುತ್ತೆ. ಆದ್ರೆ ಇಲ್ಲಿ ಇರ್ತಕ್ಕಂತಹ ವಿಚಾರಗಳು ಏನಂತ ಹೇಳಿದ್ರೆ, ಐಎಂಎ ಜ್ಯುವೆಲರಿಯಲ್ಲಿ ಇಷ್ಟು ದಿನ ಯಾವ ರೀತಿಯಾಗಿ ಫ್ರಾಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಆತ ಹೇಳಿದ್ದ. ಅದಾದ ಬಳಿಕ ಈಗ ವಿಡಿಯೋ ವಿಚಾರವನ್ನು ಕೂಡ ವಿಡಿಯೋದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಹೊರಬಿಟ್ಟಿದ್ದಾನೆ. ಅದೇ ರೀತಿಯಾಗಿ ಸಾಕಷ್ಟು ಏನು ಪ್ರತಿಷ್ಠಿತ ಹೆಸರು, ರಾಜಕಾರಣಿಗಳ ಹೆಸರುಗಳನ್ನು ಕೂಡ ಹೇಳಲಾಗಿದೆ. ಇಂತಹ ಈ ವಿಚಾರಗಳನ್ನ ಈಗಾಗಲೇ ಅಲ್ಲಗಳಿವೆ ಅಂತಾನು ಇಲ್ಲ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ, ಒಬ್ಬ ರಾಜಕಾರಣಿ ಅಥವಾ ಪ್ರತಿಷ್ಠಿತ ವ್ಯಕ್ತಿಯು ಕೂಡ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಅದು ಬೇರೆ ರೀತಿಯಲ್ಲಿ ಪರಿಗಣಿಸೋದಕ್ಕೂ ಬರೋದಿಲ್ಲ. ನೇರವಾಗಿ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಕೈಗೊಳ್ಳಬೇಕಾಗತ್ತೆ. ಮತ್ತೆ ಯಾವ ಒಂದು ವೆಬ್ಸೈಟ್ ನಲ್ಲಿ ಹಾಕಿದ್ದಾನೆ, ಇದನ್ನ ಯಾರು ಅಪ್ಲೋಡ್ ಮಾಡಿದ್ದಾರೆ, ಮತ್ತೆ ಸಿಸ್ಟಮ್ ಪಿಸಿಯ ನಂಬರ್ ಏನು ಅಥವಾ ಲ್ಯಾಪ್ಟಾಪ್ ಗಳನ್ನ ಬಳಸಿದ್ರೆ ಆ ಪಿಸಿಯ ನಂಬರ್ ಏನು, ಆತ ಮತ್ತೆ ಬೆಂಗಳೂರಿನತ್ತ ಭಾವಿಸಿರಬಹುದಾ, ಮತ್ತೆ ಅಲೋಕ್ ಕುಮಾರ್ ಅವ್ರನ್ನ ಭೇಟಿಯಾಗಿ ತನಗೆ ಪ್ರಾಣ ಭಯ ಇದೆ ಅನ್ನೋದನ್ನು ಕೂಡ ಆತ ಲೆಟರ್ ಮೂಲಕ ಹೇಳಿರೋದು ಕೂಡ ಸ್ಪಷ್ಟವಾಗಿದೆ. ಇದನ್ನ ಓವರ್ಆಲ್ ಆಗಿ ಎಲ್ಲ ತೆಗೆದುಕೊಂಡಿರ್ತಕ್ಕಂತಹ ರವಿಕಾಂತೇಗೌಡ ಅವರ ಒಂದು ಟೀಮ್ ಈಗಾಗಲೇ ಆರೋಪಿಯ ಒಂದು ಪತ್ತೆಗಾಗಿ ಸಾಕಷ್ಟು ಪ್ರಯತ್ನವನ್ನ ಟೆಕ್ನಿಕಲ್ ವಿಂಗ್ ಇಂದ ಪಡಿತಾ ಇದೆ. ಮತ್ತೆ ಅದೇ ರೀತಿಯಾಗಿ ದುಬೈನಲ್ಲಿ ಇದ್ದಿದ್ದೆ ಹೌದಾದ್ರೆ ಬೇರೆ ಆಂಗಲ್ ನಲ್ಲೂ ಕೂಡ, ಅಂದ್ರೆ ಇಲ್ಲಿ ಇಂಟರ್ಪೋಲ್ ನ ಮೂಲಕ ಅವ್ರನ್ನ ಆತ್ಮನ್ನ ಕರೆತರುವಂತದ್ದು, ಇಲ್ಲ ಮನವೊಲಿಸಿ ಕರೆತರುವಂತಹ ಕೆಲಸಗಳು ಕೂಡ ನಡಿಬಹುದು. ನಟರಾಜಿನ ಇಂಟರ್ ಏನೋ ರೆಡ್ ಕಾರ್ನರ್ ಜಾರಿ ಆಗಿರೋದ್ರಿಂದ ಆ ಒಂದು ಕೆಲಸನ ಇಲಾಖೆ ಮಾಡುತ್ತೆ. ಆದ್ರೆ ಆ ಒಂದು ವಿಡಿಯೋನಲ್ಲಿ ಅಲೋಕ್ ಕುಮಾರ್ ಅವರಿಗೆ ಪದೇ ಪದೇ ಮನವಿ ಮಾಡ್ಕೊಂಡಿದ್ದಾನೆ ಮನ್ಸೂರ್ ಖಾನ್, ನನಗೆ ರಕ್ಷಣೆ ಕೊಡಿ, ನನಗೆ ಜೀವ ಭಯ ಇದೆ, ಪ್ರಾಣ ಬೆದರಿಕೆ ಇದೆ, ನಾನು ಬಂದರೆ ನನ್ನನ್ನು ಇರಿಸಲ್ಲ, ಮುಗಿಸ್ಬಿಡ್ತಾರೆ, ನನಗೆ ರಕ್ಷಣೆ ಕೊಡೋದಾದ್ರೆ ಹೇಳ್ತೀನಿ, ನ್ಯಾಯಾಲಯದ ಮುಂದೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾನೆ. ಒಳಗಿನ ವಿಚಾರವನ್ನ ತೆಗೆದುಕೊಂಡ್ರೆ ಇಲ್ಲಿ ವಂಚನೆ ಆಗಿರ್ತಕ್ಕಂತಹ ಸಾಕಷ್ಟು ಹೂಡಿಕೆದಾರರು ಏನಿದ್ದಾರೆ ಅವರ ಒಂದು ಮನವೊಲಿಸುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿರಬೇಕು ಅನ್ನೋದು ಈಗ ಪೊಲೀಸ್ ಇಲಾಖೆಯಿಂದ ತೆರೆದು ಬರ್ತಿರ್ತಕ್ಕಂತಹ ಮಾಹಿತಿ. ಇಲ್ಲಿ ಕೆಲ ವಿಚಾರಗಳನ್ನ ನಾವು ಈಗ ಆರೋಪಿ ಹೇಳಿರ್ತಕ್ಕಂತ ಎಲ್ಲಾ ಮಾಹಿತಿಗಳು 100ಕ್ಕೆ 100 ಸತ್ಯವಂತ ಹೇಳೋದಕ್ಕಾಗಲ್ಲ. ತನಿಖೆ ನಂತರದಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಥವಾ
ಬೇರೆ ರೀತಿಯ ದಾಖಲೆಯ ಮೂಲಕ ಹಣ ಸೋರಿಕೆ ಆಗಿದ್ರೆ ಆ ವ್ಯಕ್ತಿಯನ್ನ ಕೂಡ ಇಲ್ಲಿ ಆರೋಪಿ ಅಂತ ಮಾಡ್ಕೋಬಹುದು. ಇಲ್ಲಿ ಬೇರೆ ರೀತಿಯಲ್ಲೂ ಕೂಡ ಹಣ ಸೋರಿಕೆ ಆಗಿದೆ, ನೇರವಾಗಿ ಕ್ಯಾಶ್ ಅನ್ನೇ ತೆಗೆದುಕೊಂಡು ಹೋಗಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಸಾಕಷ್ಟಿದೆ. ಇದನ್ನ ಆರೋಪ ಅಂತ ಹೇಳಿದ್ರೆ ಯಾವುದೇ ರೀತಿಯ ದಾಖಲೆಗಳು ಸಿಗಲ್ಲ. ಇಲ್ಲಿ ಆರ್ಟಿಜಿಎಸ್ ಅಥವಾ ಏನಾದ್ರೂ ಚೆಕ್ ನ ಮೂಲಕ ವ್ಯವಹಾರಗಳಾಗಿದ್ರೆ ಅಂತವರನ್ನು ಕೂಡ ಇಲ್ಲಿ ಆರೋಪಿಗಳಾಗಿ ನಿಲ್ಲಿಸಲಾಗುತ್ತೆ. ಓಕೆ, ಥ್ಯಾಂಕ್ ಯು ದತ್ತರಾಜ್ ಮಾಹಿತಿ.